ಹೇಳಿಲ್ಲ ಏನು ಇಲ್ಲದೆ ಇದ್ರು ನಗ್ತೀವಿ. ಮಕ ನೋಡಿದಾಗ ನಗು ಬರುತ್ತೆ. ಇಲ್ಲ ಇವನ್ ಮಕ ನೋಡಿದಾಗ ನಗು ಬರುತ್ತೆ. ಅವ್ರೇನಂದ್ರು ನಾನು ಅನ್ನಿಸ್ಕೋತೀನಿ, ಲೇಡೀಸ್ ಆರ್ ಗ್ರೇಟ್. ಹೌದು. ಆಡಿಷನ್ ಇಂದ ಇದುವರೆಗೂ ಹೇಗಿತ್ತು, ಆಮೇಲೆ ಎಷ್ಟು ಟಫ್ ಆಗಿತ್ತು ಆಡಿಷನ್ ಅಲ್ಲಿ, ಯಾವ ಸ್ಕಿಟ್ ಮಾಡಿದ್ರು ನೀವು, ಹೇಗಿತ್ತು ಇಲ್ಲಿವರೆಗೂ? ನೀನು ಹೇಳ ಶುರು ಮಾಡಿ. ಏನಂದ್ರೆ ನಾನು ಫಸ್ಟ್ ಮೆಗಾ ಆಡಿಷನ್ ಅಲ್ಲಿ ದಾಕ್ಷಾಯಿಣಿ ಪಾತ್ರ ಮಾಡಿದ್ದೆ. ಅದು ಆಕ್ಚುಲಿ ನಮ್ಮ ಅಪ್ಪ ಅದನ್ನ ಕೊರಿಯೋಗ್ರಾಫಿ ಮಾಡಿದ್ದು, ಮತ್ತೆ ಅದ್ರ ಅದಕ್ಕೆ ಎಕ್ಸ್ಟ್ರಾ ಕಳೆ ಎಲ್ಲ ತಂದಿದ್ದು ಮಂಜುನಾಥ್ ಬಡಿಗೇರ್ ಸರ್ ಅಂತ ನಮ್ಮ ಮೆಂಟರ್ ಇದ್ದಾರೆ. ಅದರಿಂದ ನಾನು ಫ್ರೆಂಡ್ ಬಂದೆ. ಹೆಂಗೆ ಅಂದರೆ ಮೆಗಾ ಆಡಿಷನಲ್ಲೇ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನು ಮೂರು ಜನನು ನಾನು ಸ್ಕ್ರಿಪ್ಟ್ ಆಗಕ್ಕೆ ಮುಂಚೆನೆ ಗ್ರೀನ್ ಲೈಟ್ ಕೊಟ್ಬಿಟ್ರು, ಅದಕ್ಕೆ ನಂಗೆ ತುಂಬ ಖುಷಿಯಾಯಿತು. ಮತ್ತು ನಾನು ಅಲ್ಲಿ ನನಗೆ ಎಕ್ಸ್ಟ್ರಾ ಟೈಮ್ ಸಿಕ್ತು ಇನ್ನೂ ಜಾಸ್ತಿ. ಅಂದರೆ ಒಂದು ಹಾಡು ಆಡಿದೆ, ಯಕ್ಷಗಾನ ಮಾಡಿದೆ, ಅದ್ರ ಎಲ್ಲ ಜೊತೆಗೆ ಒಂದು ಒಳ್ಳೆ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಥರ ಬಂತು, ಒಂದು ಬೂಮ್ ಬಂತು ನನಗೆ ಮೆಗಾ ಆಡಿಷನಲ್ಲಿ ಅಂತ ಅನಿಸುತ್ತೆ. ಅದಾದಮೇಲೆ ಸಮುದ್ರ ಮಂಥನ ಅದರಲ್ಲಿ ದೇವೇಂದ್ರ ಮಾಡಿದೆ, ಅದು ಚೆನ್ನಾಗಿ ಬಂತು. ನೆಕ್ಸ್ಟು ಶಿವ ಮತ್ತು ಜನರಲ್ ಡಯರು ಮತ್ತು ರವಿ ಕಟ್ಪಾಡಿ ಅವರ ರಿಯಲ್ ಸ್ಟೋರಿ ಅವ್ರ ಬಗ್ಗೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ಲೇಟೆಸ್ಟಾಗಿ ಯೇಸು ಮಾಡಿದೆ, ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ನನ್ನ ಫೇಸ್ ಔಟ್ಲುಕ್ಕು ಕೂಡ ಎಕ್ಸಾಕ್ಟ್ಲಿ ಯೇಸು ಥರನೇ ಕಾಣ್ತಿದೆ, ಅದಕ್ಕೆ ಎಲ್ರಿಗೂ ತುಂಬ ಖುಷಿಯಾಗಿತ್ತು. ಲಾಸ್ಟ್ ಸೀನಂತೂ ನಿಜವಾಗ್ಲೂ ಯೇಸು ಬಂದಾಗಲೇ ಆಗಿತ್ತು ಅಂತ ನಮಗೆ ರವಿ ಸರ್ ಹೇಳಿದ್ರು. ನಂಗೆ ತುಂಬ ಖುಷಿಯಾಯಿತು. ಟೋಟಲಾಗಿ ಒಂದು ನನ್ನ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬಂದಿದೆ ಅಂತ ಅನಿಸುತ್ತೆ. ಇಷ್ಟು ಚೆನ್ನಾಗಿ ಬಂತು ಆ ಸ್ಕಿಟ್ ಅಂತಂದ್ರೆ ಎಷ್ಟು ತಯಾರಿ ಮಾಡಿದ್ರೆ, ಎಷ್ಟು ದಿನ ರಿಹರ್ಸಲ್ ಮಾಡಿದ್ರೆ? ಆ್ಯಕ್ಚುಲಿ ಜಾಸ್ತಿ ದಿನ ಮಾಡಿರಲಿಲ್ಲ, ಒಂದು 4 ಡೇಸ್ ನಮಗೆ ಟೈಮ್ ಇತ್ತು. ಸ್ಕ್ರಿಪ್ಟ್ ಬಂದ ಫಸ್ಟ್ ಡೇ ಸ್ಕ್ರಿಪ್ಟ್ ಬಂತು, ನೆಕ್ಸ್ಟ್ ಡೇ ಬ್ಲಾಕಿಂಗ್ ಎಲ್ಲ ಮಾಡಿಸಿದ್ರು. ಮಂಜುನಾಥ್ ಬಡಿಗೆ ಸರ್ ನಮ್ಮ ಮೆಂಟ್ರು, ಅವರು ಎಲ್ಲ ನಮಗೆ ಕರೆಕ್ಟಾಗಿ ಮಾಡಿಸಿದ್ರು. ಅಂದರೆ ನಾನು ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ, ಯೇಸು ಲುಕ್ ಬರಲಿ ಅಂತ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಮತ್ತು ಅವನ ಚಾಟಿ ಏಟ್ ಕೊಡೋಕ್ಕಿತ್ತು ನನಗೆ, ಕೆಲವೊಂದು ಕಡೆ ಎಲ್ಲ ಬಿದ್ದಿದೆ ಇನ್ನು ಚಟ್ಟಿ ಇಟ್ಟೆಲ್ಲ, ನಿಜವಾಗ್ಲೂ ಬಿದ್ದಿದೆ. ಅದು ನಾನೇ ಹೇಳಿದ್ದೆ ಅವನಿಗೆ, ಚಟ್ಟಿ ಇಟ್ಬಿಡು ಸ್ವಲ್ಪ ಫೀಲ್ ಬರುತ್ತೆ ಅಂತ. ಅದಕ್ಕೆ ಅವನು ಸರಿ ಹೊಡ್ಬಿಟ್ಟ, ನಾನು ಅಷ್ಟೊಂದು ಹೊಡಿತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಅದು ಪರವಾಗಿಲ್ಲ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು, ನಂಗೆ ತುಂಬ ಖುಷಿ ಆಯಿತು. ಟೊಮೆಟೊ ಸಾಸ್ ಎಲ್ಲ ಹಾಕ್ಕೊಂಡು ಪೂರ್ತಿ ಕೂದಲೆಲ್ಲ ಚಂಡಿ ಚಂಡಿಯಾಗಿ, ಬಟ್ ಅದ್ರ ಫೀಲೇ ಒಂದು ಬೇರೆ. ಅದರಿಂದ ಸಿಕ್ಕ ರೆಸ್ಪಾನ್ಸ್ ಇಂದ ನಂಗೆ ತುಂಬ ಖುಷಿಯಾಗಿತ್ತು ಅಷ್ಟೆಲ್ಲ ಮಾಡಿದ್ದಕ್ಕೆ. There's a fire starting in my heart, reaching the fever pitch with the bringing me out the dark. Finally I can see you crystal clear, go ahead and sell me out and I'll lay your ship bare. See how I live with every piece of you. Don't underestimate the things that I will do. There's a fire starting in my heart, reaching the fever pitch where they're bringing me out the dark. The skies of your love remind me of us. They keep me thinking that we always had it all. The skies of your love, they leave me breathless. I can't help feeling we could have had it all. Rolling in the deep, you have my heart inside in your hands, and you played it to the beat. ಎಲ್ಲರೂ ಹಂಗೆ ಹೇಳ್ತಾರೆ, ಬಟ್ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಹೋಗ್ತೀವಿ. ನನಗದು ಟಫ್ ಅನಿಸ್ತು ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ನುಂದಪತಿ ಮಾಡಿದ್ದು ನನಗೆ ಆ ಕ್ಯಾರೆಕ್ಟರ್ಗೋಸ್ಕರ. ನನಗೆ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಹೊಡೆದಿದ್ದು,
ಆ ಫೀಲ್ ಬರಲಿ ಅಂತ ಎಲ್ಲರೂ ಹೊಡೆದಿದ್ದಾರೆ, ಜಾಸ್ತಿ ಹೊಡೆದಿದ್ದೆ ಅಕ್ಕ. ಚೆನ್ನಾಗಿ ಮಾಡು ನೀನು, ಒದಿ ಒದಿ ಚೆನ್ನಾಗಿ ಹೊಡೆಸ್ಕೋ, ನನ್ನ ಕೈಲಿ ಬುದ್ಧಿ ಬರುತ್ತೆ ನಿಂಗೆ, ಚೆನ್ನಾಗಿ ಮಾಡು. ಹ್ಞೂ, ನಿಜವಾಗ್ಲೂ ಹೊಡಿತಾರೆ, ಕೈಲ ಇಟ್ಕೊಂಡು ಹೊಡೆದಿದ್ದೀವಿ ಅವಳಿಗೆ ಅಲ್ಲಿ. ಆಮೇಲೆ ಮೆಂಟರು ತಕೋ ಅಂದ್ಬಿಟ್ಟು ರಿಹರ್ಸಲ್ ಟೈಮಲ್ಲಿ ಏನು ಮಾಡಲಿಲ್ಲ, ಅಲ್ಲಿ ಅಲ್ಲಿ ಹಾಕಿದ್ರು. ಸ್ಟೇಜ್ ಟೈಮಲ್ಲಿ ಒಂದು ಸರಿಯಾಗಿ ಬಂದು ಬಿತ್ತು ನನಗೆ, ರಿಯಲಿಸ್ಟಿಕ್ ಆಗಿತ್ತದು. ಆಮೇಲೆ ನೆಕ್ಸ್ಟು ಅಲ್ಲಿ ನಾನು ವೇಟಿಂಗ್ ಲಿಸ್ಟ್ಗೆ ಹೋದೆ. ವೇಟಿಂಗ್ ಲಿಸ್ಟ್ಗೆ ಹೋದಾಗ ನನಗೇನು ಫೀಲ್ ಅಯ್ಯೋ ಆಗ್ತೀನಾ ಇಲ್ವಾ ಅಂತ ಭಯದಲ್ಲಿ ಹೋದೆ. ಆಮೇಲೆ ಲಕ್ಷ್ಮೀ ಅಮ್ಮ ಬಂದು ನನ್ನ ಹತ್ರ ಮಾತಾಡ್ತಿದ್ರು, ಓ ನನಗೆ ಹಾಕಲ್ಲ, ನನಗೆ ಹಾಕಲ್ಲ, ಇವ್ರು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂದರೆ ನಂಗೆ ಹಾಕಲ್ಲ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಹಾಕಲ್ವೇನೋ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಸಡನ್ನಾಗಿ ನೀನೇ ಇಟ್ಕೋ ಅಂತ ಕೊಟ್ಟಾಗ ನನ್ನ ರಿಯಾಕ್ಷನ್ ನನಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ, ಅಷ್ಟು ಹ್ಯಾಪಿ ಆಯಿತು ನನಗೆ. ನೆಕ್ಸ್ಟ್ ಹಂಗೆ ಎಲ್ಲ ಮಾಡಬೇಕಾದ್ರೆ ನಾನೊಂದು ಗಂಡನ ಕ್ಯಾರೆಕ್ಟರ್ ಮಾಡಿದ್ದೆ, ಅದರಲ್ಲಿ ರಿಯರ್ಸ್ ಅಲ್ಲಿ ಸ್ಟೇಜ್ ಮೇಲಿಂದ ರಿಹರ್ಸಲ್ ಟೈಮಲ್ಲಿ ಪನುಶ್ರೀ ಮಹಾಲಕ್ಷ್ಮಿ ಅವ್ರು ಹೊಡೆದಿದ್ದು ಒಂದು ಟೀ ಶರ್ಟ್ ಹರಿದೋಗಿದೆ ನಂದು, ಫುಲ್ ಹರಿದೋಗಿದೆ, ಆ ರೇಂಜಿಗೆ ಹೊಡೆದಿದ್ರು. ಆಮೇಲೆ ರಿಹರ್ಸಲ್ ಟೈಮಲ್ಲಿ ನಿನ್ನ ಪಂಚೆ ಹರಿದೇ ಹರಿದಾಕ್ತೀನಿ ಅಂತ ಹೇಳಿದ್ರು. ನಾನು ಸದ್ಯ ನಾನು ಮುಚ್ಕೊಂಡೆ, ಹರಿದಾಕ್ಲಿಲ್ಲ ಅವರು, ಬಟ್ಟೆ ಟೀ ಶರ್ಟ್ ಎಲ್ಲ ಹರಿದಾಕಿ ಹೋದರು. ಆಮೇಲೆ ನೆಕ್ಸ್ಟ್ ಇದೇ ಥರ ಎಷ್ಟೊಂದು ಸ್ಕಿಟ್ ಮಾಡಿದೆ. ನೆಕ್ಸ್ಟ್ ರೀಸೆಂಟಾಗಿ ನಾನು ಯಾವುದದು ಹೆಸರೇ ಬರಲ್ಲ ಅಷ್ಟೊಂದು ಸ್ಕಿಟ್ಗಳಿದೆ. ಯಾವುದು ಸ್ವಯಂವರದಲ್ಲಿ ಅಕ್ಕನ ಜೊತೆ ಮಾಡಿದ್ದೆ, ಡೈಲಾಗ್ ಬರ್ತಿಲ್ಲ ಅಂದ್ಬಿಟ್ಟು ಗಂಟ್ಲನ್ನ ಹಿಂಗೆ ಅಮ್ಕಿ ಎಲ್ಲ ಹೇಳ್ಸಿದ್ದಾರೆ. ಇವರು ಮೆಂಟರ್ಸ್ಗಳು ಹೊಡಿತಾರೆ ಬೈತಾರೆ, ಅಲ್ಲಿ ಕಂಟೆಸ್ಟೆಂಟ್ಸು ನನಗೋಸ್ಕರ ಜುಟ್ಟು ಹೀಗೆ ಹಿಡಿದು ಎಲ್ಲ ಮಾಡ್ತಾರೆ. ಯಾವುದಾದ್ರೂ ಗಂಡನ ನೊಂದಾಗಿರೋ ಕ್ಯಾರೆಕ್ಟರ್ ಬಂದರೆ ಹೊಡಿತಾರೆ ಬಡಿತಾರೆ ಎಲ್ಲ ಮಾಡ್ತಾರೆ. ನನಗ ಅನ್ಸಿಲ್ಲ, ಯಾಕಂದ್ರೆ ಹೊಡಿತಿರೋದೆಲ್ಲ ಪ್ರೀತಿಯಿಂದ ಹೊಡಿತಾ ಇದ್ದಾರೆ ನಂಗೆ. ಎಲ್ಲ ನನ್ನ ಅಕ್ಕ, ಈಗ ಅಲ್ಲಿ ಹುಡುಗಿರೇ ಜಾಸ್ತಿ ಇರೋದ್ರಿಂದ ಎಲ್ಲ ನಂಗೆ ಅಕ್ಕಗಳು, ಅಕ್ಕ. ಇವನ್ಗೆ ಒಬ್ಬೊಬ್ರು ಒಬ್ಬೊಬ್ರು ತರ ಕಾಣ್ತಾರೆ. ಅವ್ನ್ ಮೈಸೂರಲ್ಲಿ ನಾನ್ ವ್ಯಾನಕ್ಕ ತರ ಕಾಣ್ತೀನಂತೆ, ಮತ್ತೊಬ್ರು ಏನೋ ಸ್ಕೂಲ್ ಅಕ್ಕ ತರ ಕಾಣ್ತಾರಂತೆ, ಹಂಗೆ ಹೇಳ್ತವನೆ ಎಲ್ರಿಗೂ, ಹಂಗೆ ಒಂದ್ ಹೆಸರು ಕೊಡ್ತವನೆ. ಇವನು ಮತ್ತೊಬ್ಬ ಆರ್ಯ ಸ್ವರೂಪ್ ಚೈನೀಸ್ ಗುಲಾಬ್ ಜಾಮೂನ್ ನನ್ನ ಹೆಸ್ರೆ ಅವನ್, ಇವನು ಆರ್ಯನು ಅವನು ಆರ್ಯ ಸ್ವರೂಪ್. ನನಗೆ ಇವನು ಸ್ಟೇಜ್ ಅಲ್ಲಿ ಇದ್ದಾಗ ಬಹಳ ಸೀರಿಯಸ್ ಆಗಿ ಹೋಗ್ಬಿಡ್ತಾನೆ, ನಮ್ ಜೊತೆ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾನೆ, ಅವನದು ಸ್ಪೆಷಾಲಿಟಿ. ನನಗೆ ಎಲ್ಲರೂ ಒಂದು ಹೆಸರಿಟ್ಟಿದ್ದಾರೆ, ಹೊರಗಡೆ ಹೋತ್ಲಾಂಡಿ ಸ್ಟೇಜ್ ಮೇಲೆ ಹೆತ್ಲಾಂಡಿ. ಹೆಸರಿಟ್ಟಿದ್ದು ಒಬ್ರು ಮೆಂಟರ್ ಜಾಸ್ತಿ ಕರೆದ್ ಇವ್ರ ಅಕ್ಕ ಇದೆ ನಮ್ಮಅಕ್ಕ. ನಮ್ಗೆ ಟೈಮ್ ಸಿಗದೆ 5 days. ಕೆಲಸತಿ ಇನ್ನೂ ಲೇಟ್ ಆಗುತ್ತೆ ಅಂದ್ರೆ 3 days ಇರುತ್ತೆ. ಹೇಗಿರುತ್ತೆ ಪ್ರೊಸೀಜರ್ ಅಂದ್ರೆ, ಈಗ ಆಡಿಷನ್ ಬಗ್ಗೆ ನಾನು ಆಗ್ಲೇ ಕೇಳಿದೆ, ಬಹಳಷ್ಟು ಚಿಕ್ಕ ಮಕ್ಳು ಇರ್ಬೋದು ಅಥವಾ ಅವ್ರ ತಂದೆ ತಾಯಿ ಇರ್ಬೋದು ಡ್ರಾಮಾ ಜೂನಿಯರ್ಸ್ ಕಳಿಸ್ಬೇಕು ನಮ್ಮ ಮಕ್ಳನ್ನ ಅಂತ ನೋಡಿದಾಗ ಅವ್ರಿಗೆ ಯಾವ ರೀತಿ ಇರುತ್ತೆ ಪ್ರೊಸೀಜರ್ ಅಂದ್ರೆ, ಆಡಿಷನ್ ಅಷ್ಟೇ ಗೊತ್ತಿರುತ್ತೆ, ಆಡಿಷನ್ ಅಲ್ಲಿ ಎಷ್ಟು ಟಫ್ ಇರುತ್ತೆ, ಅಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ಇವಾಗ ಇಷ್ಟು ಎಪಿಸೋಡ್ಸ್ ಆಗಿದೆ ಅಂದ್ರೆ ಇಲ್ಲಿವರೆಗೂ ಪ್ರೊಸೀಜರ್ ಏನೇನಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಇನ್ನ ನೀವಿಬ್ರು ಡೇ ಒನ್ ಬೈ ಒನ್ ಹೇಳೋದಾದ್ರೆ ಹೇಗೆ ಹೇಳ್ತಾರೆ ಅದು ಪ್ರೊಸೀಜರ್ ಹೇಗಿತ್ತು ಏನ್ ರೌಂಡ್ಸ್. ಆಮೇಲೆ ನಾನು ಕೇಳ್ಪಟ್ಟಿದೀನಿ ಅಂದ್ರೆ ಡ್ರಾಮಾ ಮಾಡೋದಕ್ಕೂ ಕೂಡ ಇದು ಏನು ಎಕ್ಸಸೈಸ್ ಮಾಡಿಸ್ತಾರೆ, ಎಲ್ಲವೂ ಮಾಡಿಸ್ತಾರೆ ಅದು ಅಂತ ಎಲ್ಲ ಹೇಗೆ ಕೇಳ್ಪಟ್ಟಿದ್ದೆ. ಸೊ ಹೇಗಿರುತ್ತಲ್ಲ ಎಲ್ಲ ಚೆನ್ನಾಗಿತ್ತು. ಕರೆಕ್ಟು, ಫಸ್ಟ್ ಆಡಿಷನ್ ನಮ್ಮೂರಲ್ಲೇ ನಮ್ಗೆ ಮಾಡಿಸಿರ್ತಾರೆ, ಸೆಕೆಂಡ್ ರೌಂಡ್ಗೆ ಬೆಂಗಳೂರು ಕಳಿಸ್ತಾರೆ. ಒಂದಾ ಕಂಠೀರವ ಸ್ಟುಡಿಯೋ ಇಲ್ಲಾದ್ರೆ ಅಬ್ಬಾಯಿನಾಡು ಸ್ಟುಡಿಯೋ ಅಲ್ಲೆಲ್ಲಾದರೂ ಕಳಿಸ್ತಾರೆ. ನಮ್ಮ ಜೊತೆ ಒಬ್ಬೊಬ್ರು ಮೆಂಟರ್ಸ್ ಇರ್ತಾರೆ, ನಮಗೆ ನೆಕ್ಸ್ಟ್ ಮೆಂಟರ್ ಆಗೋರು ನಮ್ಮ ಆಡಿಷನ್ ತಗೊಳ್ತಾರೆ. ನಿಮ್ಗೆ ಯಾರು ತಗೊಂಡಿದ್ದು? ನನಗೆ ವಿಜಯ್ ಶೆಟ್ಟಿ ಸರ್. ನನಗೆ ಪ್ರಭು ಸರ್ ತಗೊಂಡಿದ್ದು. ಅಂದರೆ ಒಬ್ಬೊಬ್ರು ಮೆಂಟರ್ ಒಂದೊಂದು ಕಡೆ ಇಟ್ಕೊಂಡು ಹಂಗೆ ತಗೊಳ್ತಾರೆ. ಅದರಲ್ಲಿ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಮೆಗಾ ಆಡಿಷನ್ ಅಲ್ಲಿ ಬರ್ತೀವಿ. ಮೆಗಾ ಆಡಿಷನಲ್ಲಿ 3 ಜನ ಜಡ್ಜಸ್ ಸೆಲೆಕ್ಟ್ ಮಾಡ್ತಾರೆ, ಹೆಂಗೆ ನಮ್ಮ ನಾವು ಹೆಂಗೆ ಮಾಡ್ತೀವಿ ಅಂತ ನೋಡಿ ಆಮೇಲೆ ನಮ್ಮ 3 ಜನ ಅವ್ರ 3 ಜನ ಒಂದೊಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ. 3 ಜನನು ಕೊಟ್ಟರೆ ಸೆಲೆಕ್ಟು, 2 ಜನ ಕೊಟ್ಟರೆ ವೇಟಿಂಗ್ ಲಿಸ್ಟ್, ಒಬ್ರು ಕೊಟ್ಟರೆ ಹೋಮ್ವರ್ಕು. ಇಲ್ಲ ಇಲ್ಲ, ಒಬ್ರು ಕೊಟ್ಟರು ವೇಟಿಂಗ್ ಲಿಸ್ಟ್, ವೇಟಿಂಗ್ ಕೊಡದೇ ಹೋದ್ರೆ ಹೋಮ್ವರ್ಕ್, ಕೊಡದೇ ಹೋದ್ರೆ ಹೋಮ್ವರ್ಕು ಅಂತ. ಅದಾದಮೇಲೆ ನೆಕ್ಸ್ಟು ಮೆಗಾ ಆಡಿಷನ್ ಆದಮೇಲೆ ನಮಗೆ ಫಸ್ಟ್ ಮೆಗಾ ಆಡಿಷನ್ಗೆ ಬರೋಕ್ಕೆ ಮುಂಚೆನೆ ಒಂದಿಷ್ಟು ದಿನ ಅಂದರೆ ಒಂದು 7 ದಿನ ಇಟ್ಟಿದ್ರು ನಮ್ಮನ್ನ ಅಲ್ಲಿ. ಹೆಂಗಂದ್ರೆ ಫಸ್ಟ್ ಡೇ ನಾವು ಅಬ್ಬಾಯಿನಾಡು ಸ್ಟುಡಿಯೋಗೆ ಹೋಗಿದ್ವಿ, ಅಲ್ಲಿ ಪೂರ್ತಿ ಎಕ್ಸಸೈಸ್ ಮಾಡ್ತಿದ್ರು,
ಅಂದರೆ ನಾರ್ಮಲ್ ಆಗಿ ಎಕ್ಸಸೈಸ್ ಸ್ಕೂಲ್ಸಲ್ಲೆಲ್ಲ ಮಾಡಿಸ್ಕೊಡ್ತಾರಲ್ವ, ಹಂಗೆ ಮಾಡಿಸಿದ್ರು. ಮತ್ತೆ ಒಂದೊಂದು ಪ್ರಾಣಿಗಳ ರೀತಿ ಮಾಡಿ ಅಂತ ಹೇಳಿದ್ರು, ಅಂದರೆ ಒಂದ್ಸರ್ತಿ ಗೋರಿಲ್ಲಾ, ಒಂದ್ಸರ್ತಿ ಮಂಕಿ, ಒಂದ್ಸರ್ತಿ ನಾಯಿ, ಒಂದ್ಸರ್ತಿ ಆ ಥರ ಎಲ್ಲ ಮಾಡಿಸಿದ ಆ ಪರ್ಸನಾಲಿಟಿ ನಮ್ಮಲ್ಲಿ ಬರಬೇಕು. ಆ ಟೈಮಲ್ಲಿ ಗೋರಿಲ್ಲಾ ಮತ್ತೆ ಚಿಂಪಾಂಜಿ ಕ್ಯಾರೆಕ್ಟರ್ ಮಾಡಿದಾಗ ನಾನು ನನ್ನ ಥರನೇ ಮಾಡಿದೆ. ಅವಾಗ ಸರ್ ಹೇಳಿದ್ರು, ಯಾಕೋ ನಿನ್ನ ಥರ ಮಾಡ್ತಿದ್ಯಾ, ಯಾಕೋ ನಿನ್ನ ಥರ ಮಾಡ್ತಿದ್ಯಾ ಅಂತ. ಅವಾಗ ಸರ್ ಅವ್ನು ಚಿಂಪಾಂಜಿನೇ ಸರ್ ಅಂದಿದ್ರು. ಅವ್ನು ಆ ಥರನೇ ನಾರ್ಮಲಿ ಆ ಥರನೇ ಇರೋದು, ಅದಕ್ಕೆ ಅವ್ನು ಎಕ್ಸ್ಟ್ರಾ ಮಾಡ್ಬೇಕಂತಿಲ್ಲ. ನಾವು ಅವ್ರು ಫಸ್ಟ್ ಏನು ಹೇಳ್ಕೊಟ್ಟಿದ್ದು ಅಂದರೆ, ನಟರಾಗಬೇಕು ಅಂದರೆ ನೀವು ನಾಚಿಕೆಯ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಡ್ಬೇಕು ಅಷ್ಟೇ, ಮತ್ತೇನು ಇರಬಾರ್ದು ಆ ಥರದ್ದು, ಏನು ಇರಬಾರ್ದು. ಅಯ್ಯೋ ನಂಗೆ ಇದು ಮಾಡೋಕ್ಕಾಗಲ್ಲ, ಅಯ್ಯೋ ನಂಗೆ ಅದು ಮಾಡೋಕ್ಕಾಗಲ್ಲ ಅಂದರೆ ಹೋಯ್ತು ಅಷ್ಟೇ, ಅವ್ರು ಫಸ್ಟ್ ಹೇಳ್ಕೊಟ್ಟಿದ್ದೆ ಅದನ್ನು. ಮತ್ತೆ ಕಾಸ್ಟ್ಯೂಮ್ ರೂಮಲ್ಲಿ ಇದೆಲ್ಲ ಹೇಳಿದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಸಾಗರ್ ಅಂತ ಬಟ್ಟೆ ಬಿಚ್ಚಿಬಿಟ್ಟು ನಿಂತಿದ್ದ, ಸರ್ ನಂಗೆ ಕಾಸ್ಟ್ಯೂಮ್ ಕೊಡಿ ಸರ್, ಸರ್ ನಂಗೆ ಕಾಸ್ಟ್ಯೂಮ್ ಕೊಡಿ ಸರ್ ಅಂತ. ಅದಕ್ಕೆ ಸರ್ ಬಂದು ನಿಂಗೆ ನಾಚಿಕೆ ಮನ ಮರ್ಯಾದೆ ಇಲ್ವೇನೋ ಅಂದ್ರ, ಸರ್ ಬಿಟ್ರೇನ ನಟ ಸರ್ ಅಂದ್ಬಿಟ್ಟು ಆಲ್ ರೌಂಡ್ ಹೊಡಿತಿದ್ದಾನೆ ಅಂತ. ಅದರ ಅಂದರೆ ಅದಾದ್ಮೇಲೆ ಆನಿಮಲ್ಸ್ ಥರ ಮಾಡಿಸಿದ್ರು. ಮತ್ತೆ ಆ್ಯಕ್ಟಿಂಗ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ರೀತಿಗಳಿದೆ ಅದನ್ನೆಲ್ಲ ಹೇಳ್ಕೊಟ್ರು. ಅದಾದ್ಮೇಲೆ ಇವಂದು ಅಕ್ಕನ ಬಗ್ಗೆ ಹೇಳ್ದ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್, ಇವನು ತುಂಬ ತುಂಬ ಪೋಸ್ಟ್ ಹಾಕಿದ್ದಾನೆ, ಒಂದು 5-6 ಪೋಸ್ಟ್ ಹಾಕಿದ್ದಾನೆ, ಆದರೂ ಅವನಿಗೆ ಅಷ್ಟು ಫಾಲೋವರ್ಸ್ ಇಲ್ಲ. ಅವ್ರ ಅಕ್ಕ ಬರೀ ಒಂದು ಅವ್ರ ಫೋಟೋ ಹಾಕಿದ್ದಾರೆ, ಅದಕ್ಕೆ ಅವ್ರಿಗೆ ಜಾಸ್ತಿ ಫಾಲೋವರ್ಸ್ ಬಂದಿದ್ದಾರೆ ಅಂತ ಇವನು. ಆಗ ನಾವು ಇದನ್ನ ಅವನು ಈಗ ಬರ್ತಿರುವಾಗ ನಿಮ್ಮ ಡ್ರೈವರ್ ಇದ್ರಲ್ವ ಅವ್ರ ಹತ್ರ ಹೇಳ್ದ, ಅದಕ್ಕೆ ಅವ್ರ ಡ್ರೈವರು, ಏ ಹುಡುಗರ್ ಜಾಸ್ತಿ ಬೆಲೆನೇ ಇಲ್ಲ ಕಡೋ, ಹುಡುಗಿರ್ಗೆ ಮಾತ್ರ ಜಾಸ್ತಿ ಬೆಲೆ ಅಂತ. ಇವನು ಪ್ರತಿಯೊಂದಕ್ಕೂ ಒಂದು ಏನಾದರೂ ಎಕ್ಸ್ಟ್ರಾ ಮಾಡ್ಕೊಂಡು ತಂದೆ ಮಾಡ್ಕೊಂಡು ಬರ್ತಿರ್ತಾನೆ ಅಷ್ಟೇ. ಸೀಸನ್ 1 ನೀವು ಎಷ್ಟು ಫಾಲೋ ಮಾಡಿದ್ದೀರಾ ಅಂದ್ರೆ, ಅವಾಗ ಆಡಿಷನ್ಸ್ ಕೊಟ್ಟಿದ್ದೀರಾ ನೀವು, ರಿಜೆಕ್ಟ್ ಆಗಿದ್ದೀರಾ, ಇದೇ ಫಸ್ಟ್ ಟೈಮ್ ಆಡಿಷನ್ ಕೊಟ್ರ ಫಸ್ಟ್ ಸೆಲೆಕ್ಟ್ ಆದ್ರ? ನಾನು ಒಂದು 2 ಸತಿ ಕೊಟ್ಟಿದ್ದೀನಿ ಇದಕ್ಕಿಂತ ಮುಂಚೆ. ಇನ್ನು ಯಾವ ಸೀಸನ್? ಫಸ್ಟು ಸೀಸನ್ 3 ಕೊಟ್ಟಿದೆ, ಅದಾದ್ಮೇಲೆ 4 ಕೊಟ್ಟಿದೆ, ಕೊರೋನಾ ಟೈಮ್ ಇತ್ತು ಆಗ, ಹಾಗಾಗಿ ಅದು ಮಾಡೋಕ್ಕಾಗಲಿಲ್ಲ, ಸೆಲೆಕ್ಟ್ ಆಗೋಕ್ಕಾಗಲಿಲ್ಲ. ಅದಾದ್ಮೇಲೆ ಇದೆ 3rd ಟೈಮ್, ಇದರಲ್ಲಿ ಸೆಲೆಕ್ಟ್ ಆಗಿದ್ದೆ. ಸೊ 3rd ಬಾರಿ ಫೈನಲಿ ಸೆಲೆಕ್ಟ್ ಆಗಿದ್ದೆ. ಸೊ ಮುಂಚೆಯಿಂದನೂ ಆಕ್ಟಿಂಗಲ್ಲಿ ಆಸಕ್ತಿ ಇತ್ತಾ, ಹೀಗೆ ಸಣ್ಣವರಿದ್ದಾಗಿಂದನೂ ಆಕ್ಟಿಂಗ್ ಕಲ್ತಿದ್ರ ಅಥವಾ ಬೇರೆ ಟ್ರೈನಿಂಗ್ ಕ್ಲಾಸಸ್ ಹೋಗಿ ಏನಾದರೂ ಆಕ್ಟಿಂಗ್ ಟ್ರೈನಿಂಗ್ ಮಾಡಿಕೊಂಡ್ರ? ಏನಂದರೆ ನನಗೆ ಅಷ್ಟು ಟಚ್ ಇರಲಿಲ್ಲ, ಬಟ್ ತುಂಬ ಚುಕ್ಕಿದೆ, ನನ್ನ ಗ್ರಾಸ್ಪಿಂಗ್ ಪವರ್ ತುಂಬ ಇತ್ತು. ಮತ್ತು ನಾನು ಏನಂದರೆ ನಮಗೆ ಯಕ್ಷಗಾನದಿಂದ ತುಂಬ ಕಲ್ತಿದ್ದೀವಿ ನಾವು ಯಕ್ಷಗಾನ. ನಾನು ಒಂದು 2nd ಸ್ಟ್ಯಾಂಡರ್ಡ್ ಇದ್ದಾಗಲೇ ಯಕ್ಷಗಾನ ಸ್ಟಾರ್ಟ್ ಮಾಡಿದ್ದೀನಿ, ಅದರಿಂದ ಇನ್ನೂ ಆ್ಯಕ್ಟಿಂಗು, ಆನ್ ಸ್ಪಾಟ್ ಡೈಲಾಗ್ಸು ಅದರಲ್ಲೆಲ್ಲ ಜಾಸ್ತಿ ಹಿಡ್ತಾ ಬಂದಿದೆ. ಅದಾದಮೇಲೆ ಸಿಂಗಿಂಗ್ ಮಾಡ್ತೀನಿ. ಸಿಂಗಿಂಗು ಆ್ಯಕ್ಟಿಂಗು ಒಂದು ಕಲಾವಿದನಿಗೆ ಬೇಕಾಗಿರೋದು ಜಾಸ್ತಿ. ಒಂದು ಕಲಾವಿದ ಆಗಬೇಕಂದ್ರೆ ಒಂದು ಆ್ಯಕ್ಟಿಂಗ್ ಬರಬೇಕು, ಸಿಂಗಿಂಗ್ ಬರಬೇಕು, ಡ್ಯಾನ್ಸಿಂಗ್ ಬರಬೇಕು. ಅದು 3 ಬಂದರೆ ಮಾತ್ರ ಒಬ್ಬ ಕಲಾವಿದ ಅಂತ ಅಂದ್ಕೊಡ್ತಾನೆ. ಅದಕ್ಕೆ ಅದು 3 ಬಂದಿದ್ದರಿಂದ ಒಂದು ಏನೋ ಆಗಿದೆ ಅಷ್ಟೇ. ಇನ್ನು ಆರ್ಯನ್ ನೀನು ಹೇಳಬೇಕಾದ್ರೆ, ಇದೇ ಫಸ್ಟ್ ಟೈಮ್ ಆಡಿಷನ್ ಕೊಟ್ಟಿದ್ದಾ ಅಥವಾ ಸೀಸನ್ ಮುಂಚೆ ನಾನು 1-2 ಆಡಿಷನ್ ಕೊಟ್ಟಿದ್ರಾ? ನಾನು ಸೀಸನ್ 4 ಕೊಟ್ಟಿದ್ದೆ, ಅಲ್ಲಿ ಆಗಲಿಲ್ಲ. ಈಗ ನೆಕ್ಸ್ಟ್ ಇದ್ಲ್ ಕೊಟ್ಟಿದ್ದೀನಿ, ಆದರೆ ನಾನು ಆಗ್ಲಿಲ್ಲ. ಅವಾಗ ನನಗೇನು ಫೀಲ್ ಆಗಲ್ಲ, ನನಗೆ ಯಾರು ಏನಂದ್ರು ಫೀಲ್ ಆಗಲ್ಲ. ಯಾಕಂದ್ರೆ ಅವ್ರೇನು ಒಳ್ಳೇದೇ ಹೇಳ್ತಾ ಇದಾರೆ, ಕೆಟ್ಟದ್ ಹೇಳಿದ್ರೆ ಒಳ್ಳೇದ್ ಹೇಳ್ತಾ ಇದಾರೆ, ಒಳ್ಳೇದ್ ಹೇಳಿದ್ರೆ ಕೆಟ್ಟದ್ ಹೇಳ್ತಾ ಇದ್ದಾರೆ. ಈಗ ಅವ್ರೇನಾದ್ರು ನಮ್ಮ ಬಗ್ಗೆ ಹೇಳ್ತಾ ಇದಾರೆ, ನೀ ಚೆನ್ನಾಗಿ ಮಾಡಿಲ್ಲ ಕಣೋ ತಿತ್ಕೊ ಅಂತ, ಆಗ ಅವ್ರು ಹೇಳ್ತಿರೋದು ಓ ತಿತ್ಕೊ ನೀನು ಅಂತ. ಅವ್ರೇನಾದ್ರು ನಮ್ಮ ಬಗ್ಗೆ ಒಳ್ಳೇದು ಹೇಳ್ತಿರ್ತಾರೆ, ನೀನು ಚೆನ್ನಾಗಿ ಮಾಡಿದೆ ಕಣೋ, ಚೆನ್ನಾಗಿ ಮಾಡಿದೆ, ನೀವು ಏನು ಮಾಡಿ ಪ್ರಾಕ್ಟೀಸ್ ಮಾಡ್ಬಿಡ ಅಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ನಮ್ಗೆ ಅದು ಯಾವ ಥರ ಅನಿಸುತ್ತೆ ಅಂದರೆ, ನಿನ್ನ ತಲೆಯಲ್ಲಿ ಏನೂ ಇಲ್ಲ, ಹೋಗಲೇ ಹೋಗ ಹೋಗ ಆ ಕಡೆ ಅನ್ನಂಗಿರುತ್ತೆ. ಅದಕ್ಕೆ ಅವ್ರು ಬೈದಾಗ ನನಗೆ ಫೀಲ್ ಆಗಲ್ಲ. ಏ ಒಳ್ಳೇದು ಹೇಳ್ಬೇಕಾರೆ ಅಯ್ಯೋ ಬೇರೆ ಏನಾದರೂ ಟ್ರೈ ಮಾಡಬೇಕಿತ್ತು ಆ ಥರ ಅನಿಸುತ್ತೆ ನನಗೆ, ಅವಾಗ ನನಗೆ ಏನು ಬೇಜಾರಾಗಲ್ಲ. ತುಂಬಾ ಜಟ್ಟಿ ಮಾಡಿದ್ದೀನಿ. ಏ ನಂದು ಏಸು ಪಾತ್ರದಲ್ಲಿ ಆಕ್ಚುಲಿ ಇನ್ನೂ ತುಂಬಾ ಡೈಲಾಗ್ ಇತ್ತು ನಮ್ಗೆ. ಏನಾಗಿದೆ ಅಂದ್ರೆ ನಮ್ಗೆ ಆ ಇದು ಬಾಯಟ್ ಮಾಡಿ ಅಭ್ಯಾಸ ಇಲ್ಲ, ನಮ್ಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅಭ್ಯಾಸ. ನಂಗೆ ಯಕ್ಷಗಾನದಲ್ಲಿ ಏನಂದ್ರೆ ನಮ್ಗೆ ಸರು ಡೈಲಾಗ್ ಹೇಳ್ಕೊಡ್ತಿರ್ಲಿಲ್ಲ, ಆ ಕಾನ್ಸೆಪ್ಟ್ ಹೇಳ್ತಿದ್ರು ಹಿಂಗಿದೆ ಅಂತ, ಅದರಿಂದ ನಾವು ಡೈಲಾಗ್ಸು ವರ್ಡ್ಸು ಎಲ್ಲ ಕ್ಯಾಚ್ ಮಾಡಿಕೊಂಡು ಆನ್ ಸ್ಪಾಟ್ ಹೇಳ್ತಿದ್ವಿ.
ಅದಕ್ಕೆ ನಮಗೆ ಅಲ್ಲಿ ಸ್ಟೇಜ್ ಮೇಲೆ ಬಂದಾಗ ಏನ್ ಡೈಲಾಗು ಮರ್ತೋಗುತ್ತೆ, ಕೆಲವೊಂದ್ ಸತಿ ಬ್ಲ್ಯಾಂಕ್ ಆಗುತ್ತೆ, ಆಗ ನಮ್ದೇ ನಮ್ದು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಅದು ಅಡ್ವಾಂಟೇಜ್ ಕೂಡ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ, ಯಾಕಂದ್ರೆ ಹೇಳಿದ ಡೈಲಾಗ್ ಡೈಲಾಗ್ ಮರ್ತೋಗುತ್ತೆ ಮತ್ತೆ ಹಾಗೆ ಅದು ಆಗುತ್ತೆ. ನನಗೆ ಯಾವತ್ತೂ ಹಂಗಾಗಿಲ್ಲ, ಬೇರೆಯವ್ರ ಪ್ಯಾಚಪ್ ನ ಮುಚ್ಚಿದೀನಿ ನಾನು ಒಂದ್ 5-6 ಸಲ. ಅವ್ರು ಡೈಲಾಗ್ ಮರ್ತಾಗ ಮಾಮ್ಸ್ ಏನೋ ಇದು ಅಂತ ಆ ತರ ನಾನು ಪ್ಯಾಚಪ್ ಮಾಡಿದ್ದೀನಿ. ಬಟ್ ಅವರು ಅವಾಗ ಮರ್ತೋಗಿದ್ರೆ ನನ್ನ ಫ್ರೆಂಡ್ಗೆ ನಾನು ಕ್ಯೂ ಕೊಡ್ತೇನೆ, ಅವನ ಡೈಲಾಗ್ ಡೈಲಾಗಿಂದ ನಾನೇ ಹೇಳ್ಕೊಂಡು ಕ್ಯೂ ಕೊಡ್ತೀನಿ ಅವನಿಗೆ. ಹಂಗ್ ಮಾಡಿದ್ದೆ ನಾನು. ಇಲ್ಲ ಅವ್ರು ಮರ್ತಾಗ ನಮ್ಗೆ ಓ ಮರ್ತೋದ ಅಂತ ಅಂತ ಫೀಲ್ ಆಗ್ಬಿಡತ್ತೆ. ಆದ್ರೆ ಬೇರೆ ಆಡಿಯನ್ಸ್ಗೆ ಅದೇನು ಗೊತ್ತಾಗಲ್ಲ. ಅವಾಗ ನಾವು ಪ್ಯಾಚಪ್ ಮಾಡ್ತೀವಿ, ಪ್ಯಾಚಪ್ ಮಾಡಿದಾಗ ಓ ಇವ್ನ್ ಡೈಲಾಗ್ ಇತ್ತ ಅಂತ ಅವ್ರಿಗೆ ಅವಾಗ ಇದಾಗತ್ತೆ. ಜಡ್ಜಸ್ಗೆ ಏನು ಗೊತ್ತಿರಲ್ಲ, ಡೈಲಾಗ್ಸ್ ಗೊತ್ತಿದ್ರೆ ಅವರು ಮಾರ್ಕ್ ಹಾಕ್ಬಿಡ್ತಾರೆ ಇವ್ನು ಚೆನ್ನಾಗಿ ಮಾಡಲಿಲ್ಲ ಅಂತ. ಅದಕ್ಕೆ ಇಲ್ಲ ಪ್ಯಾಚಪ್ ಮಾಡ್ಬೋದು, ಅದೊಂದು ಅಡ್ವಾಂಟೇಜ್ ನಮಗೆ. ಮತ್ತೆ ನಾನು ಪ್ಯಾಚಪ್ ಮಾಡ್ಬೇಕಾದ್ರೆ ಆ ಮೂಮೆಂಟಲ್ಲಿ ತುಂಬ ಒಂದು ಹೆಸಿಟೇಷನ್ ಆಗುತ್ತೆ, ಏನ್ ಮಾಡೋದು ಅಂತ. ಬಟ್ ಆ ಅದನ್ನ ಎತ್ಕೊಂಡು ನಮ್ಮ ನಾರ್ಮಲ್ ಫ್ಲೋಗೆ ಬಂದಾದ್ಮೇಲೆ ಅದ್ರ ಚಿಂತೆ ಹೋಗ್ಬಿಡುತ್ತೆ. ನಾವು ಏನ್ ಮಾಡ್ತೀವಂದ್ರೆ ತುಂಬಾ ಜನ ಈಗ ಹೆಂಗ್ ಮಾಡ್ತಾರಂದ್ರೆ ಸ್ವಲ್ಪ ತಪ್ಪಿದ್ರೆ ಆ ಡೈಲಾಗ್ ಕಂಟಿನ್ಯೂ ಮಾಡಿದಾಗ ಅವ್ರು ತಪ್ಪಿದ್ರು ಅಂತ ಗೊತ್ತಾಗುತ್ತೆ ಕಂಟಿನ್ಯೂ ಮಾಡಿದಾಗ, ಯಾಕಂದ್ರೆ ಅವರು ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಆದರೆ ಅದನ್ನ ಮಾಡಬಾರ್ದು, ಅದನ್ನ ಎತ್ಕೊಡುವಾಗ್ಲೂ ಆ ಒಂದು ಕಾನ್ಫಿಡೆನ್ಸ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅದು ಪ್ಯಾಚ್ ಆಗುತ್ತೆ, ಇಲ್ಲಾದ್ರೆ ಆಗೋದಿಲ್ಲ. ಅದೇ ಕಷ್ಟ, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಈಗ ನಿಮ್ಮಿಬ್ರಿಗೂ ಯಾವ ಥರ ಸ್ಕಿಟ್ ಮಾಡೋಕ್ಕೆ ಇಷ್ಟ ಅಂದರೆ ಸೆಂಟಿಮೆಂಟಾ, ಕಾಮಿಡಿನಾ, ಅಥವಾ ಫ್ಯಾಮಿಲಿ ಬಗ್ಗೆನಾ? ಯಾವ್ದು? ಮೈತೋ. ಮೈತೋ ಯಾಕೆ? ಯಾಕಂದ್ರೆ ಮೈತೋ ಅಲ್ಲಿ ನಮ್ಗೆ ಕಥೆಗಳು ಕೇಳಿರ್ತೀವಿ ಸಣ್ಣ ವಯಸ್ಸಲ್ಲಿ, ಆ ದೇವ್ರು ಇವ್ರನ್ನ ಕೊಂದ್ರು, ಇವ್ರು ಅವ್ರನ್ನ ಕೊಂದ್ರು ಅಂತ. ಸಹಿಸದೆ ಅಷ್ಟೇ ಚೆನ್ನಾಗಿರತ್ತೆ ಮೈತೋ. ಆದ್ಮೇಲೆ ಕಾಮಿಡಿ ಇಷ್ಟ ಆಗುತ್ತೆ ನಂಗೆ. ಮೈತೋ ಅಂದ್ರೆ ನಂಗೆ ಜಾಸ್ತಿ ಹಿಡಿತಾ ಇದೆ, ಯಕ್ಷಗಾನ ಲ್ಯಾಂಗ್ವೇಜು, ಆ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಹಿಡಿತಾ ಇದೆ. ಅದರಿಂದ ನಂಗೆ ಚಿಕ್ಕವಳಿಂದಾನು ಆ ಫೀಲ್ಡ್ ಅಲ್ಲೇ ನಾನು ಬೆಳೆದಿದ್ದರಿಂದ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಕಾಮಿಡಿ. ನೆಕ್ಸ್ಟ್ ಈಸಿ ಆಗುತ್ತೆ ಅಂದ್ರೆ ಇವರೆಲ್ಲ ಇಂಥವರೆಲ್ಲ ನಂಗೆ ತುಂಬ ಸಿಕ್ಕೋರೆ ನಮ್ಮ ಕ್ಲಾಸಲ್ಲಿ. ನಮ್ಮ ಅಪ್ಪನೇ ಹಿಂಗೆ ಇದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಏನಾದರೂ ಆ್ಯಡ್ ಮಾಡ್ಕೊಂಡು ತಂದೆ ಆ್ಯಡ್ ಮಾಡ್ಕೊಂಡು ಸ್ಪೆಷಲ್ ಆಗಿ, ಅಂದರೆ ನಾವು ಎಲ್ಲರ ಥರ ಕಾಮನ್ ಆಗಿರ್ಬಾರ್ದು, ಸ್ಪೆಷಲ್ ಆದರೆ ಮಾತ್ರ ಐಡೆಂಟಿಫೈ ಮಾಡೋದು, ಅದಕ್ಕೆ ಒಂದು ಸ್ಪೆಷಲ್ ಆಗಿರ್ತೀವಿ ಯಾವಾಗಲೂ. ಮಾಡಿದ್ದೀರಾ ಪೌರಾಣಿಕ ಕತೆ? ನನಗೆ ಸಿಕ್ಕಿಲ್ಲ. ಈ ಸೀಸನಲ್ಲಿ ಯಾರು ಮಂಡಿ ಮಾಡಿದ್ದೀರಾ? ನಾನು ತುಂಬ ಮಾಡಿದ್ದೀನಿ. ಪೌರಾಣಿಕ ಜಾಸ್ತಿ ಸಿಗೋದು ನನಗೆ, ಅದರಲ್ಲಿ ಜಾಸ್ತಿ ಹಿಡಿತಾ ಇದೆ ನನಗೆ. ಕಾಮಿಡಿ ಸೆಕೆಂಡ್, ಅದಾದ್ಮೇಲೆ ಇಮೋಷ್ನಲ್, ಅದಾದ್ಮೇಲೆ ನೆಕ್ಸ್ಟ್ ಐತಿಹಾಸಿಕ ಎಲ್ಲ ಸಿಗೋದು. ಓಕೆ, ಇನ್ನು ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮಿಬ್ಬರಿಗೂ ಯಾವ ಜಡ್ಜಸ್ ತುಂಬ ಇಷ್ಟ ಆಗಿದೆ? ನಂಗೆ ಲಕ್ಷ್ಮಿ ಅಮ್ಮ, ರವಿ ಸರ್. ನಂಗೆ ಮೂರ್ ಜನನು ಇಷ್ಟ, ಮೂರ್ ಜನನು ಚೆನ್ನಾಗಿ ಕಮೆಂಟ್ ಕೊಡ್ತಾರೆ. ಆದ್ರೆ ರವಿ ಸರ್ ನಂಗೆ ಅಂದ್ರೆ ಅವ್ರಿಗೆ ಏನೋ ಒಂಥರ ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಂಗೆ ಅವ್ರಂದ್ರೆ ಇಷ್ಟ. ಬೆಸ್ಟ್ ಕಾಂಪ್ಲಿಮೆಂಟ್ ಏನಂತ ಕೊಟ್ರು ಇಲ್ಲಿವರೆಗೂ ನಿಮಗೆ ಅಂದ್ರೆ? ಅವರು ರವಿ ಸರ್ ನಂಗೆ ಹೇಳಿದ್ರು ಅವರು ಅವ್ರ ಎಲ್ಲರ್ಕಿಂತ ಫೇವ್ರೆಟ್ ನಾನೇ ಅಂತ ಹೇಳಿದ್ರು, ಅದಕ್ಕೆ ನಂಗೆ ಬಂದು ಹಗ್ ಮಾಡಿದ್ರು ನನ್ನ, ಅದ್ ನಂಗೆ ತುಂಬಾ ಖುಷಿ ಆಯ್ತು. ಲಕ್ಷ್ಮಿ ಅಮ್ಮ ನಿಮ್ ಲೆವೆಲೇ ಬೇರೆ ಅಂದಿದ್ರು, ನಂಗೆ ಆಗ ತುಂಬಾ ಖುಷಿ ಆಗಿತ್ತು. ರಚಿತಾ ನಿಮ್ ವಾಯ್ಸ್ ಬಂದ್ರೆ ನಮ್ಗೆ ಗೂಸ್ ಬಂಪ್ಸ್ ಬರುತ್ತೆ ಅಂತ ಅಂದ್ರು. ಅದು ನಂಗೆ ಮೂರ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ನನ್ನ ನನ್ನಂತವ್ರಿಗೆ, ಅದು ತುಂಬಾ ಖುಷಿ ಆಗುತ್ತೆ. ಲಕ್ಷ್ಮಿ ಅಮ್ಮ ಕಾಮಿಡಿ ಮಾಡೋದ್ ಕಷ್ಟ, ನೀನ್ ಮಾಡಿದ್ಯಾ ಸೂಪರ್ ವೆಲ್ ಅಂತ ಹೇಳಿದ್ರು. ಮತ್ತೆ ರವಿ ಸರ್ ಹೇಳಿದ್ದು ನೀನು ಮೊದ್ಲಿಗಿಂತ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ಯಾ ನೀನು, ಹಂಗೆ ಇಂಪ್ರೂವ್ ಆಗು ಅಂದಿದ್ರು. ರಚಿತಾ ಮ್ಯಾಮು ಆರ್ಯನ್ ನೀನಲ್ವಾ, ನೀನಂದ್ರೆ ನಂಗೆ ಗೊತ್ತು ನೀನು ಚೆನ್ನಾಗೂ ಮಾಡ್ತೀಯ ಅಂತ ಗೊತ್ತು ಅಂತ ಹೇಳಿದ್ರು. ಆದರೆ ಒಂದ್ಸಲ ನಾನು ಮಿಸ್ಟೇಕ್ ಮಾಡಿದ್ದೆ ಒಂದರಲ್ಲಿ, ಅವಾಗ ಅವ್ರು ಹೇಳಿದ್ದು ನೀನು ಚೆನ್ನಾಗಿ ಮಾಡೋನು ಯಾಕೆ ತಪ್ಪದೆ ಅಂತ ಕೇಳಿದ್ರು ನನಗೆ. ಹಾಗೆ ಸ್ವದೇಶ್ ಅವ್ರಿಗೆಲ್ಲ ಅವ್ರು ತಪ್ಪು ಮಾಡಿದರೆ, ಈಗ 100 ತಗೊಳ್ಳೋರು 98-97 ತಗೊಂಡ್ರೆ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತಲ್ಲ ಆ ಥರ ಫೀಲ್ ಆಗುತ್ತೆ ಜಡ್ಜಸ್ಗೆ. ನಂಗೆ ಒಂದು ಸ್ಟಾರ್ಟಿಂಗ್ ನನ್ನ ಮೆಗಾ ಆಡಿಷನ್ ಒಂದು ಬೂಮ್ ಬಂತು, ಅದಕ್ಕೆ ತುಂಬ ಖುಷಿಯಾಗಿತ್ತು ನನಗೆ.
ಅದ್ರಿಂದ ಅದ್ರಲ್ಲಿ ಹೆಂಗ್ ಹೇಳಿದ್ರು ಅಂದ್ರೆ ನೀನ್ ಫಿನಾಲೆ ಕಂಟೆಸ್ಟೆಂಟ್ ಅಂತ ಹೇಳಿದ್ರು. ಲಕ್ಷ್ಮೀ ಅಮ್ಮ ನೀನ್ ಫಿನಾಲೆಗೆ ಹೋಗ್ತೀಯಾ, ನೀನ್ ಈಗ ಬರೋದ್ ಬೇಡ, ನೀನ್ ಫಿನಾಲೆಗೆ ಬಾ ಅಂತ ಅಂದಿದ್ರು. ರಚಿತಾರಾಮ್ ಮೇಡಮ್ ನಂಗಿದು ಲಿಟ್ರಲಿ ಸೆಮಿಫಿನಾಲೆ ಪರ್ಫಾರ್ಮೆನ್ಸ್ ತರ ಕಾಣಿತ್ತು ಅಂತ ಅಂದಿದ್ರು. ಅದಾದ್ಮೇಲೆ ಯೇಸುಗ್ ಎಷ್ಟು ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿತ್ತು ಅಂತ ನಂಗೆ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂದಿತ್ತು. ಮತ್ತೆ ನನ್ನ ಫೇಸ್ ಲುಕ್ಕು ಔಟ್ ಲುಕ್ಕು ಕಂಪ್ಲೀಟ್ಲಿ ಯೇಸು ಥರನೇ ಕಾಣಿಸ್ತಿದ್ದೆ, ಅದಕ್ಕೆ ಎಲ್ಲರೂ ನೀನು ಯೇಸು ಥರನೇ ಕಾಣಿಸ್ತಿದ್ದೆ ಕಣೆ ಅಂತ ಹೇಳಿದ್ರು. ಅದಕ್ಕೆ ತುಂಬ ಖುಷಿಯಾಗಿತ್ತು. ನನಗೆ ಯಾವುದು ಅತ್ತೆ ಸುತ್ತ ಸ್ಕಿಟ್ಟು, ಅದರಲ್ಲಿ ನನಗೆ ಯಾವಾಗಲೂ ಹಾಂ ಗಂಡನ್ ಕ್ಯಾರೆಕ್ಟ್ರ್ ಗಂಡ ಹಾಂ ಯಾವಾಗ್ಲೂ ಅವ್ನಿಗೆ ಆತರದ್ದೇ ಸಿಗೋದು, ಗಂಡ ನೊಂದ ಗಂಡ. ಅದೇ ನಂಗೆ ಗೊತ್ತಿಲ್ಲ, ನನ್ನ ಫೇಸ್ ಆ ಥರ ಇದೆ, ನೊಂದ ಗಂಡ ಥರನೇ ಇದ್ದಾನೆ. ಅವ್ನು ಮಕ್ಕ ನೋಡಿದಾಗ್ಲೆ ನಗು ಬರುತ್ತೆ ಅಂತ ಅಣ್ಣ, ಅದಕ್ಕೆ ಅಂದಿದ್ದು ನಾನು. ಬಂದಾಗ ನಿಮ್ಮ ಫ್ರೆಂಡ್ಸು ಟೀಚರ್ಸ್ ನಿಮ್ಮ ಪೇರೆಂಟ್ಸ್ ಎಲ್ಲ ನೋಡಿದಾಗ ಏನು ಹೇಳಿದ್ರು, ಸ್ಪೆಷಲಿ ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಟೀಚರ್ಸ್ ರಿಯಾಕ್ಷನ್ ಹೇಗಿತ್ತು? ಫಸ್ಟ್ ನನ್ನ ಫ್ರೆಂಡ್ಸ್ ಹತ್ರ ಹೋದೆ, ಅವ್ರು ನನಗೆ ಹೇಳಿದ್ದು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಟಿವಿಗೆ ಹೋಗು, ನೀನು ಟಿವಿಲಿ ಬಾ, ನೀನು ಅಲ್ಲಿಂದ ನೋಡ್ತೀನಿ ನಿನ್ನ. ಇದನ್ನು ನನಗೆ ಪನುಶ್ರೀಗೆ ಹೇಳಿರೋದು. ಬಟ್ ನಾವಿಬ್ರು ಬೇರೆ ಬೇರೆ, ಬಟ್ ಇಬ್ರಿಗೂ ಸಿಕ್ಕಿರೋ ಕಾಂಪ್ಲಿಮೆಂಟ್ಸ್ ಅದೇ. ಟೀಚರ್ಸ್ ಹೇಳಿದರು ನೀನು ಚೆನ್ನಾಗಿ ಮಾಡ್ತಿದ್ಯಾ, ಚೆನ್ನಾಗಿ ಮಾಡು, ಸ್ಕೂಲಿಗೆ ನೀನು ಬರೋಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂದ್ರೆ ನನ್ನ ಇಷ್ಟ ಅಂದ, ಮತ್ತೆ ಬಾ ಎಲಿಮಿನೇಟ್ ಆಗ್ಬಾ ಅಂತ ಚೆನ್ನಾಗಿ ಬೈದಿದ್ರು ನನಗೆ. ನಾನು ಬರೋಕ್ಕೆ ಇಷ್ಟ ಆಗಿಲ್ಲ ಅಂದ್ರೂ ಬೈತಿದ್ರು, ಬರೋಕ್ಕೆ ಇಷ್ಟ ಅಂದಿದ್ರು ಬೈತಿದ್ರು. ಹಾಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಸ್ಕೂಲಲ್ಲಿ. ಹುಡುಗಿರ್ದಿಂತ ಜಾಸ್ತಿ ಹುಡುಗರು ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ಮೊದಲು ಅಂದ್ರೆ ನಿನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ನಾವು ಫಾಲೋ ಮಾಡ್ತಿದೀವಿ, ನೀನ್ ಚೆನ್ನಾಗಿ ಮಾಡ್ತಿದ್ಯಾ, ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ನಾನು ನೋಡಿದೆ ನಿನ್ ರೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ನಿನ್ಗೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತಿದೆ, ನೀನು ಒಳ್ಳೆ ಒಳ್ಳೆ ಟಾಪ್ ಲೆವೆಲ್ ಅಲ್ಲೇ ಇದೆಯಾ ಇನ್ನು ಆ ಶೋ ಅಲ್ಲಿ ಅಂತ ಹೇಳಿದ್ರು. ನಂಗೆ ದೀಪ್ತಿ ಮ್ಯಾಮ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ನನ್ನ ಈ ಒಂದು ಏನ್ ಹೇಳ್ತಾರೆ ಈ ಒಂದು ಸ್ಟೆಪ್ಸ್ ಅಲ್ಲಿ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ, ನಂದು ಬೇಸ್ ಅಲ್ಲಿ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ನು ಡ್ರಾಮಾ ಜೂನಿಯರ್ಸ್ ಅಲ್ಲಿ ನಿಮಗೆ ಜಾಸ್ತಿ ಟೈಮ್ ಹೋಗುತ್ತೆ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲೆಲ್ಲ ಮಾರ್ಕ್ಸ್ ಕಡಿಮೆ ಬರ್ಬೋದು, ಆವಾಗ ಕಡಿಮೆ ಬಂದಾಗ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್ ಅಥವಾ ಟೀಚರ್ಸ್ ಏನ್ ಹೇಳಿದ್ರು ಅವಾಗ ಹೇಗ್ ಮ್ಯಾನೇಜ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಇದನ್ನ? ಆಕ್ಚುಲಿ ನಾವು ನಿಮ್ಗೆ ಸ್ಕಿಟ್ ಇರುತ್ತೆ ಅದಕ್ಕೂ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಅಟೆಂಟ್ ಮತ್ತೆ ನಿಮ್ಗೆ ಎಕ್ಸಾಮ್ ಇರುತ್ತೆ, ಅವಾಗ ಏನ್ ಮಾಡ್ತೀರಾ, ಹೇಗ್ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಇಷ್ಟು ಒಂದು ದೊಡ್ಡ ಸ್ಟೇಜ್ ಸಿಕ್ಕಾಗ ನಮ್ಗೆ ಅದು ಅಷ್ಟು ಮ್ಯಾಟರ್ ಆಗುತ್ತೆ, ಅದ್ರ ಜೊತೆಗೆ ಸ್ಟಡೀಸು ಮ್ಯಾಟರ್ ಆಗುತ್ತೆ. ಏನ್ ಮಾಡ್ಬೇಕಂದ್ರೆ ನಾವು ಬೆಳಗಿಂದ ಸಂಜೆವರೆಗೆ ನಮ್ಗೆ ಇರುತ್ತೆ ಟ್ರಯಲ್ಸ್ ಇರುತ್ತೆ. ಸಂಜೆ ಒಂದು ಅರ್ಧ ಗಂಟೆ ದಿನ ಒಂದು ಅರ್ಧ ಗಂಟೆ ಸ್ಟಡಿ ಮಾಡಿದ್ರೆ ಅದರೊಂದು ಟಚ್ ಇರುತ್ತೆ, ಟಚ್ ಇದ್ರೆ ಸಾಕು, ಮತ್ತೆ ಹೋಗಿ 15 ದಿನ ಟೈಮ್ ತಕೊಂಡು ಫಿನಾಲೆ ಎಕ್ಸಾಮ್ ಬರೆದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಾಗ ಅದಕ್ಕಿಂತ ಜಾಸ್ತಿ ಸ್ಟಡೀಸ್ ಅಲ್ಲಿ ಬೇಕಾಗಿದೆ. ಮತ್ತೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಸ್ಟಡಿ ಮಾಡ್ಬೋದು, ಅದರಿಂದ ನಮಗೆ ಇನ್ನೂ ಜಾಸ್ತಿ ಉಪಯೋಗ ಇದೆ. ಹಾಗಾಗಿ ಒಂದು ಸ್ಪೆಷಲ್ ಥಿಂಗ್ ಬಂದಾಗ ನಮ್ಮ ಜೀವನದಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕಾಗುತ್ತೆ. ನನಗೆ ಆ ಚಾಪ್ಟರ್ ಅರ್ಥ ಆದ್ರೆ ಎಕ್ಸಾಮ್ ಅಲ್ಲಿ ನನ್ ಪಾಸ್, ಅರ್ಥ ಆಗ್ಲಿಲ್ಲ ಅಂದ್ರೆ ಫೇಲ್. ಅದ್ ಅರ್ಥ ಆದ್ರೆ ಓನ್ ಆನ್ಸರ್ಸ್ ಬರ್ದ್ಬಿಡ್ತೀನಿ, ನಂಗ್ ಬುಕ್ಕೇ ಬೇಡ. ಬಹಾಟ್ ಅಂದ್ರೆ ಗೊತ್ತಿಲ್ಲ, ಬಹಾಟ್ ಗೊತ್ತಿಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊತೀವಿ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್.